ಇಂಗ್ಲಿ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ತಳವಾರ ಬಂಧುಗಳ ನೇತೃತ್ವದಲ್ಲಿ ಆಚರಣೆ. ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇದೇ ವೇಳೆ ವಾಲ್ಮೀಕಿಯವರು ನೀಡಿದ ಆದರ್ಶಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಸಮಾಜವನ್ನು ಸಶಕ್ತಗೊಳಿಸಿ ಎಂದು ರವಿ ಶಿರಹಟ್ಟಿ ಹೇಳಿದರು. ಅವರು ತಳವಾರ ಬಂಧುಗಳ ನೇತೃತ್ವದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಆಚರಣೆ ವೇಳೆ ಮಾತನಾಡುತ್ತಿದ್ದರು. ವಾಲ್ಮೀಕಿಯವರು ನೀಡಿದ ಆದರ್ಶಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ಸಮಾಜವನ್ನು ಸಶಕ್ತಗೊಳಿಸಿ ವಾಲ್ಮೀಕಿ ಮಹರ್ಷಿ ಯಾಕೆಯಾದರು, ಅವರು ರಾಮಾಯಣ ಯಾಕೆ ಬರೆದರು, ರಾಮಾಯಣ ಜ್ಞಾನದ ಸಂಕೇತ, ರಾಮಾಯಣ ಬರೆಯದೇ ಇದ್ದಿದ್ದರೆ ಈ ದೇಶದ ಸಂಸ್ಕೃತಿ, ರಾಮನ ಬಗ್ಗೆ, ಈ ನೆಲದ ಬಗ್ಗೆ, ಇನ್ನೂ ಎಷ್ಟೋ ವಿಷಯದ ಬಗ್ಗೆ ನಮಗೆ ಗೊತ್ತೇ ಆಗುತ್ತಿರಲಿಲ್ಲ. ಅವರು ಯಾರೂ ಕಲಿತವರಲ್ಲ, ಹೋಗ್ತಾ ಹೋಗ್ತಾ ರಾಮನ ಬಗ್ಗೆ ಆಕರ್ಷಕ ಆಗಿ ವಿಷಯ ತಿಳಿದುಕೊಂಡು ಆಮೇಲೆ ರಾಮಾಯಣ ಬರೆದರು. ಜ್ಞಾನದ ಬಗ್ಗೆ, ಶಿಕ್ಷಣದ ಬಗ್ಗೆ ಅರಿವು ಇರಬೇಕು, ಎಲ್ಲರೂ ಶಿಕ್ಷಣ ಕಲಿಯಬೇಕು, ಶಿಕ್ಷಣದಿಂದಲೇ ಬೆಳಕು, ವಾಲ್ಮೀಕಿಯಿಂದ ಜಗತ್ತಿಗೆ ಬೆಳಕು ದೊರೆಯಿತು. ಅಂತಹ ವಾಲ್ಮೀಕಿಗಳು ನಮ್ಮ ಸಮಾಜದಲ್ಲಿ ಎಷ್ಟು ಮಂದಿ ಇದ್ದಾರೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲರೂ ಶಿಕ್ಷಣಕ್ಕೆ ಮಹತ್ವ ನೀಡಿ ಇಂತಹ ಪಣ ತೊಟ್ಟರೆ ತಾನೇ ಸಮಾಜ ಸುಧಾರಣೆ ಆಗುತ್ತದೆ ಎಂದು ಹೇಳಿದರು. ಬಳಿಕ ಸುಧಾಕರ್ ಪೂಜಾರಿ ಮಾತನಾಡಿ, ಶ್ರೀ ಮಹರ್ಷಿ ವಾಲ್ಮೀಕಿ ಇಂತಹ ಮಹಾಪುರುಷರನ್ನು ಒಂದೇ ಜಾತಿ ಜನಾಂಗಕ್ಕೆ ಸೀಮಿತಗೊಳಿಸಬಾರದು. ವಾಲ್ಮೀಕಿಯವರ ಸಂದೇಶಗಳನ್ನು, ಅವರ ಆದರ್ಶಗಳನ್ನು, ವಿಚಾರಧಾರೆ ಹಾಗೂ ಚಿಂತನೆಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಅಣ್ಣಾಸಾಹೇಬ್ ಶೇಡ್ಬಾಳೆ ಮಾತನಾಡುತ್ತಾ, ಶ್ರೀ ಮಹರ್ಷಿ ವಾಲ್ಮೀಕಿಯವರು ಕ್ರಿಸ್ತಪೂರ್ವ 500ನೇ ಶತಮಾನದಲ್ಲಿ ಜನಿಸಿ ದೇಶಕ್ಕೆ ಮಹಾನ್ ಕಾವ್ಯವಾದ ರಾಮಾಯಣವನ್ನು ನೀಡಿದಂತಹ ಮಹಾನ್ ಸಾಹಿತ್ಯ ಮೇಧಾವಿ ಇವರು. ಅದಕ್ಕೆ ಇವರಿಗೆ ವಾಲ್ಮೀಕಿ ಎಂಬ ಹೆಸರು ಬರಲು ಮೂಲ ಕಾರಣ ಎಂದು ಹೇಳಿದರು. ಈ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ರಾಹುಲ್ ಪಂಡಿತ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶ್ರೀಮಂತ್ ಪೂಜಾರಿ, ವಸಂತ್ ಸದಲ್ಗೆ, ಧನಪಾಲ್ ಕೋಳಿ, ಸಂಜಯ್ ಕೋಳಿ, ಪ್ರಕಾಶ್ ಪೂಜಾರಿ, ಸಿದ್ರಾಮ್ ಕೋಳಿ, ರಾಜು ಕೋಳಿ, ಆದಿನಾಥ್ ಪನದೇ, ಕುಶಪ್ಪ ಅಂಬಿ, ರಾಜು ಇಂಗ್ಳೆ, ಅನಿರುದ್ಧ ಚಿಗರಿ, ಮೋಹನ್ ಕೋಳಿ, ವೈಭವ್ ಚಿಗರಿ, ವಿನಾಯಕ್ ಕೋಳಿ, ಅಮಿತ್ ಗೋಸಿರ್ವಾಡಿ, ದೇವರಾಜ್ ಶೇಡ್ವಾಳೆ, ಸುಭಾಷ್ ಪೂಜಾರಿ, ಕೃಷ್ಣ ಕೋಳಿ, ಗಜಾನನ್ ಶಿರಹಟ್ಟಿ, ಮಾಣಿಕ್ ಕೋಳಿ, ಅಜಿತ್ ಕೋಳಿ, ಭೀಮಾ ಕೋಳಿ, ಓಂಕಾರ್ ಕೋಳಿ ಉಪಸ್ಥಿತರಿದ್ದರು. ಅಣ್ಣಾಸಾಹೇಬ್ ಶೇಡ್ಬಾಳೆ ಸ್ವಾಗತಿಸಿದರು, ಸುನೀಲ್ ಕೋಳಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಇಂಗ್ಲೆಯಿಂದ ರಾಜು ಕೋಳಿ.